ಮಂಗಳೂರಿನ ಮುಳಹಿತ್ಲು ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಎರಡನೇ ವರ್ಷದ ಪುಸ್ತಕ ಮತ್ತು ಕೊಡ ವಿತರಣೆ ಕಾರ್ಯಕ್ರಮ ಮುಳಹಿತ್ಲು ಶ್ರೀ ಅಂಬಮಹೇಶ್ವರಿ ಭಜನಾ ಮಂಡಳಿಯ ಸಭಾಂಗಣದಲ್ಲಿ ನಡೆಯಿತು. ಮುಳಹಿತ್ಲು, ಬೋಳಾರ, ಬಂದರು, ಹೊಯ್ಗೆ ಬಜಾರ್, ಗೊರಕ ಕ್ಷದಂಡು, ಬೆಂಗರೆ, ಮಂಗಳಾದೇವಿ ಗ್ರಾಮಗಳ ಒಟ್ಟು 214 ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಕೊಡೆಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 89% ಅಂಕ ಗಳಿಸಿದ ಪಲ್ಲವಿ ಬೋಳಾರ್ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 97% ಅಂಕ ಗಳಿಸಿದ ಮೊನಾಲಿ ಹಾಗೂ 87% ಅಂಕ ಗಳಿಸಿದ ಯಶಸ್ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರೊಫೆಸರ್ ಉದಯ್ ಮಾಸ್ಟರ್, ಶ್ರೀ ಅಂಬಮಹೇಶ್ವರಿ ಭಜನಾ ಮಂಡಳಿಯ ಅಧ್ಯಕ್ಷ ಸೀತಾರಾಮ್ ಎ, ಪ್ರಧಾನ ಕಾರ್ಯದರ್ಶಿ ಉಮಾನಾಥ್ ಕೋಟೇಕರ್, ಮಂಗಳೂರು ಮುರೈನ್ ಸಂಸ್ಥೆಯ ಮಾಲಕ ಮಹೇಶ್ ಕುಮಾರ್, ತಂಡದ ಹಿರಿಯ ಸದಸ್ಯ ಭಾಸ್ಕರ್ ದೇವಾಡಿಗ, ಯುವ ಉದ್ಯಮಿ ವಿಖ್ಯಾತ್ ಶೆಟ್ಟಿ ಉಪಸ್ಥಿತರಿದ್ದರು. ತಂಡದ ಅಧ್ಯಕ್ಷ ನಿತಿನ್ ಶೆಟ್ಟಿ ಅಧ್ಯಕ್ಷ ವಹಿಸಿದ್ರು. ಪ್ರೊಫೆಸರ್ ಉದಯ್ ಮಾಸ್ಟರ್ ಮತ್ತು ಸೀತಾರಾಮ್ ಅವರು ಮಾತನಾಡಿ ಮುಳಹಿತ್ಲು ಫ್ರೆಂಡ್ಸ್ ಸರ್ಕಲ್ನ ಕಾರ್ಯವನ್ನು ಶ್ಲಾಘಿಸಿದರು. ದೀಕ್ಷಿತ್ ಡಿ ಬೋಳಾರು ಕಾರ್ಯಕ್ರಮ ನಿರೂಪಿಸಿದರು.